ಹಲೋ ಫ್ರೆಂಡ್ಸ್ ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್ ಡಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಒನ್ ಅಡ್ಡೇಟ್ಗೆ ಏನು ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಭಾಳಷ್ಟು ಎಂಟ್ಸ್ ನಂಗೆ ಕೇಳ್ತಾಯಿದೆ ಡಿ ಸಿ ಟಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನು ಮತ್ತು ಸೆಂಟರ್ಸ್ ಏನು ಅಂದರೆ ಯಾವ ಸೆಂಟರ್ಗೆ ಹೋಗಬೇಕು ಯಾಕಂದರೆ ಇನ್ನೂ ಕೆ ಎಫ್ ಸೆಂಟ್ರಲ್ಲಿ ಕೊಟ್ಟಿಲ್ಲ ಫ್ರೆಂಡ್ಸ್ ಲಾಸ್ಟ್ ಇಯರೆಲ್ಲ ಸೇಮ್ ಇರುತ್ತೆ ನಾನು ನಿಮ್ಗೆ ಹೇಳ್ತೀನಿ ಯಾವ ಯಾವ ಸೆಂಟರ್ ಅಂತ ನೀವು ಜಸ್ಟು ಗೂಗಲಲ್ಲಿ ಟಿಕೆಟ್ಸ್ ಇಟ್ ಡಿ ಸಿ ಟಿಯಿಂದ ಹೊಡೆ ಲಾಸ್ಟ್ ಇಯರು ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನಿಮ್ಮ ಹತ್ರ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದೆ ಆಮೇಲೆ ಸೆಂಟರ್ಸ್ ಇದೆ ಆಮೇಲೆ ವೆರಿಫಿಕೇಷನ್ಸು ವೆರಿಫಿಕೇಷನ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಇದೆ ನೀವು ಜಸ್ಟ್ ಗೂಗಲಲ್ಲಿ ಟೇಕೆಸ್ ಮಾಡಿ ಡಿ ಸಿ ಟಿ ಅಂತ ತೊಡ್ರಿ ಸಾಕು ಬರುತ್ತೆ ನಮ್ಮ ವೆಬ್ಸೈಟಲ್ಲಿ ಎಲ್ಲ ಡೀಟೇಲಾಗ ಕೊಟ್ಟಿದ್ದೀನಿ ನಿಮಗೆ ಆಯಿತಾ ಆಮೇಲೆ ಲಾಸ್ಟ್ ಇದೆ ಅದು ಟು ತೌಸಂಡ್ ನೈಟೀನ್ದು ನಿಮ್ಗೆ ಈಸೀಲಿ ಗೊತ್ತಾಗುತ್ತೆ ಚೆಕ್ ಮಾಡ್ಕೊಳ್ಳಿ ಆಯಿತಾ ಈಗ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಹೇಳ್ತೀನಿ ಫಸ್ಟ್ ಏನು ಬೇಕಂದರೆ ನಿಮ್ಮದು ಡಿ ಸಿಡಿದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಬೇಕು ಏನು ಆನ್ಲೈನ್ ಅಪ್ಲಿಕೇಶನ್ ಹಾಕುವಕ್ಕಿರ್ತಲ್ಲ ಅದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮು ಇದ್ದರೆ ಸಾಕು ಓಕೆ ನೆಕ್ಸ್ಟು ಫೀಸ್ ಪೇಮೆಂಟ್ ಇರ್ತಾರಲ್ಲ ಡಿ ಸಿ ಟಿ ಅಪ್ಲೈ ಮಾಡುವಾಗ ಫೀಸ್ ಪೇಮೆಂಟ್ ಇರ್ತದೆ ಅದರ ಚಲನ್ ಇದ್ದರೆ ಸಾಕು ಚಲನ್ ಬೇಕು ಆಮೇಲೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಕಂಪಲ್ಸರಿ ಬೇಕು ನಾನು ಆಮೇಲೆ ಹೇಳ್ತೀನಿ ಎಷ್ಟು ಸೆಟ್ ನೀವು ಆರ್ಟಿಸ್ಟೇಟ್ ಮಾಡಿಸ್ಬೇಕಂತ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕು ಆಮೇಲೆ ಡಿಪ್ಲೊಮದು ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬೇಕು ಓಕೆ ಈಗ ಫೈನಲ್ ಇಯರ್ ಫೈನಲ್ ಇಯರ್ ಇದ್ದರೆ ಅದನ್ನ ಪ್ರೊವಿಸ್ನಲ್ ಮಾಡ್ಕೊಳ್ಳಿ ಪ್ರೊವಿಜನಲ್ ತೊಗೊಂಡು ನಿಮ್ಮ ಸೀಲ್ ಸಿಗ್ನೇಚರ್ ನಿಮ್ಮ ಕಾಲೇಜರು ಪ್ರೊವ್ಜನಲ್ ಅಂತ ಕೊಡ್ತಾರೆ ಅದನ್ನು ತಗೊಳ್ಳಿ ಓಕೆ ಇದಾದ ತಕ್ಷಣ ನಿಮ್ಗೆ ಏನಂದರೆ ಕಂಪ್ಲೀಷನ್ ಸರ್ಟಿಫಿಕೇಟು ಕಾಲೇಜರ್ ಕೊಡ್ತಾರೆ ಅದನ್ನು ತೊಗೊಳ್ಳಿ ಓಕೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ಒಂದು ಕೊಡ್ತಾರೆ ಆ ಪ್ರೊವಿಜ್ನಲ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಅದನ್ನು ತೊಗೊಳ್ಳಿ ಓಕೆ ಒರಿಜಿನಲ್ಲು ಆಮೇಲೆ ಬರ್ತೀನಿ ನಿಮ್ಮ ಮನೆಗೆ ಓಕೆ ಈಗ ನೆಕ್ಸ್ಟು ಇದಾದ ತಕ್ಷಣ ನಿಮ್ಮದು ಕ್ಯಾಶ್ ಸಿಟಿಫಿಕೆಟ್ ಇನ್ಕಮ್ ಕಾಸ್ ಸರ್ಟಿಕೇಟ್ ಯಾರು ರಿಸರ್ವೇಷನ್ ಮಾಡ್ಕೋಬೇಕಲ್ಲ ಅಂಡ್ ಕಾಸ್ಟ್ ಸರ್ಟಿಫಿಕೇಟು ಕಂಪಲ್ಸರಿ ಬೇಕಾಗುತ್ತೆ ಓಕೆ ಅದನ್ನ ಇಟ್ಕೊಳ್ಳಿ ನೆಕ್ಸ್ಟ್ ಇನ್ ಕೇಸ್ ನಿಮ್ಮ ರಿಸರ್ವೇಷನ್ ಇದ್ದಾರೆ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮು ರೂರಲ್ ಇದ್ದರೆ ರೂರಲ್ ಮೀಡಿಯಮು ಆಮೇಲೆ ನಿಮ್ಮದು ಹೈದರಾಬಾದ್ ಕರ್ನಾಟಕದೇ ತ್ರೀ ಸೆವೆಂಟಿ ಒನ್ ಅದರದ್ದು ಸರ್ಟಿಫಿಕೇಟು ಕಂಪಲ್ಸರಿ ಬೇಕಾಗುತ್ತೆ ಇದು ಇದ್ರೆ ನಿಮಗೆ ಎಲಿಜಿಬಲ್ ಆಗ್ತಾ ಅಂದರೆ ಆ ಪರ್ಟಿಕ್ಯುಲರ್ ಸೀಟ್ ತೊಗೊಳ್ಳೋಕ್ಕೆ ಸೋಸಿ ಕಂಪಲ್ಸರಿ ಬೇಕು ಕನ್ನಡ ಮೀಡಿಯಮ್ ಅಂದರೆ ಒನ್ ಟು ಟೆನ್ನು ಕಂಪಲ್ಸರಿ ಟೆ ಕನ್ನಡ ಮೀಡಿಯಮಲ್ಲೇ ಕಲ್ತಿರಬೇಕು ಅವಾಗ ನಿಮ್ಮ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು ವ್ಯಾಲಿಡ್ ಆಗುತ್ತೆ ಆಮೇಲೆ ಅದೇ ರೀತಿ ರೂರಲ್ ಮೀಡಿಯಮ್ಮು ಒನ್ ಟು ಟೆನ್ನು ಕಂಪಲ್ಸರಿ ನೀವು ರೂರಲ್ ಮೀಡಿಯಮಲ್ಲೇ ಕಲ್ತಿರಬೇಕು ಯಾಕಂದ್ರೆ ನೀವು ಒನ್ ಟು ಸೆವೆನ್ ಕಲಿತು ಸೆವೆನ್ ಟು ತ್ರೀ ಮೂರು ವರ್ಷ ಕಲ್ತಿರ ಅಂದರೆ ಬರಲ್ಲ ನಿಮಗೆ ಕಂಪಲ್ಸರಿ ಟೆನ್ ಇಯರು ನೀವು ಹಳ್ಳಿಯಲ್ಲೇ ಕಲ್ತಿರಬೇಕು ರೂರಲ್ ಮೀಡಿಯಮಲ್ಲೇ ಕಲ್ತಿರಬೇಕು ಆವಾಗ ನಿಮ್ಗೆ ಕನ್ಸಿಡರ್ ಆಗತ್ತೆ ರೂರಲ್ ಮೀಡಿಯಮ್ ಅಂತ ಆಯಿತಾ ಇದಾದ ತಕ್ಷಣ ಇವೆಲ್ಲ ಸಟ್ನ ಮೂರು ಸಟ್ಟು ತ್ರೀ ಸೆಟ್ಟು ಜಿರಾಕ್ಸ್ ಮಾಡಿಕೊಂಡು ಅದನ್ನ ಅಟ್ಯಾಚೆನ್ ಮಾಡಿಸ್ಕೊಳ್ಳಿ ಗೆಜೆಟೆಡ್ ಅಧಿಕಾರಿಯಿಂದ ಅಂದರೆ ಯಾರು ಗ್ರೀನ್ ಇಂಕೆಲ್ಲ ಸೈನ್ ಮಾಡ್ತಾರಲ್ಲ ಅವ್ರ ಕಡೆಯಿಂದ ಸೈನ್ ಮಾಡಿಸ್ಕೊಳ್ಳಿ ಅಂದರೆ ನೀವು ಹೈಸ್ಕೂಲ್ ಪ್ರಿನ್ಸಿಪಲ್ ಆಗಿರ್ಬೋದು ಪ್ರೈಮರಿ ಪ್ರಿನ್ಸಿಪಲ್ ಆಗಿರ್ಬೋದು ಅವ್ರ ಕಡೆ ಮಾಡ್ಕೊಬೋದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡ್ಕೋಬೋದು ಓಕೆ ಇವೆಲ್ಲರ ಕಡೆ ನೀವು ಮಾಡಿಕೊಂಡು ಇದನ್ನ ರೆಡಿ ಇಟ್ಕೊಳ್ಳಿ ನೀವು ಕಾಲೇಜಲ್ಲಿ ಈಗ ನಾಳಿಂದ ಸ್ಟಾರ್ಟ್ ಆಗ್ತಾಯಿದಲ್ಲ ಅಕೋಡಿಂಗ್ ಟು ರ್ಯಾಂಕ್ ಪ್ರಕಾರ ನೀವು ಹೋಗಿ ಆಯಿತಾ ಎಲ್ಲ ನೂಡಲ್ ಸೆಂಟರ್ ನೂಡಲ್ ಸೆಂಟ್ರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲಾಂದ ನೀವು ಟೇಕರ್ಸ್ ಮಾಡಿ ಡಿಸ್ಟಿಟಿನ್ ಹೊಡೆ ಅಲ್ಲಿ ಎಲ್ಲ ನೂಡಲ್ ಸೆಂಟರ್ ಲಿಸ್ಟ್ ಆಫ್ ನೂಡಲ್ ಇದೆ ಡಿಜಿಟೇಲಿ ಹೋದರೆ ಸಿಗುತ್ತೆ ಓಕೆ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಾನು ಕಂಪಲ್ಸರಿ ನಿಮಗೆ ಹೇಳ್ತಾ ಹೋಗ್ತೀನಿ ಇದೇ ರೀತಿ ಅಪ್ಡೇಟ್ ಆಗಿ ನಿಮ್ಮ ಚಾನೆಲ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ವಾಚಿಂಗ್ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶರ್